ಒಂದು ಕಡೆ ರೈತ ಆಕಾಶವನ್ನ ನೋಡ್ತಾ ಮಳೆ ಯಾವಾಗ ಆಗುತ್ತೆ ಅನ್ನುವ ಕಾದು ಕುಳಿತಿದ್ರೆ ಮತ್ತೊಂದು ಕಡೆ ತರಕಾರಿಗಳ ಬೆಲೆ ಗಗನಕ್ಕೇರ್ತಾ ಇದೆ ಕೈಕೊಟ್ಟಂತ ಮುಂಗಾರು ಒಂದು ಕಡೆ ಆದ್ರೆ ತರಕಾರಿ ಬೆಲೆ ಗಗನಕ್ಕೇರ್ತಾ ಇರುವಂತದ್ದು ಮತ್ತೊಂದು ಕಡೆ ಗ್ಯಾರಂಟಿ ಖುಷಿ ಇರುವಂತ ಜನರಿಗೆ ಈಗ ಬೆಲೆ ಏರಿಕೆ ಶಾಕ್ ಎದುರಾಗಿದೆ ತರಕಾರಿಗಳ ಜೊತೆಯಲ್ಲಿ ಬೇಳೆ ಕಾಳುಗಳು ಬಲು ದುಬಾರಿ ಆಗ್ತಾ ಇರುವಂತದ್ದು ಒಂದೇ ವಾರದಲ್ಲಿ ತರಕಾರಿಗಳ ಬೆಲೆ ಡಬಲ್ ತ್ರಿಬಲ್ ಹೈಕ್ ಆಗ್ತಾ ಇದೆ ಇದರಿಂದಾಗಿ ಗ್ರಾಹಕರು ಜನರು ಬೆಲೆ ಏರಿಕೆಯಿಂದಾಗಿ ಶಾಕ್ ಗೊಳಗಾಗಿದ್ದಾರೆ ವಾರದಲ್ಲಿ 3 ಪಟ್ಟು ಹೆಚ್ಚಾಗಿರುವಂತ ಟೊಮೆಟೊ ಬೆಲೆ ಒಂದೇ ವಾರದಲ್ಲಿ ತರಕಾರಿಗಳ ಬೆಲೆ ಡಬಲ್ ಹೈಕ್ ಆಗಿದ್ದು ಅದರಲ್ಲೂ ಪ್ರಮುಖವಾಗಿ ಒಂದೇ ವಾರದಲ್ಲಿ ಟೊಮೆಟೊ ಬೆಲೆ 3 ಪಟ್ಟು ಹೆಚ್ಚಾಗಿದೆ ಹಸಿಮೆಣಸಿನಕಾಯಿ ರೇಟ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದು ಫಿಕ್ಸ್ ತಿಂಗಳಿನಿಂದ ದುಬಾರಿ ಆಗ್ತಾ ಇರುವಂತ ತರಕಾರಿ ಬೆಲೆ ಒಂದು ಕಡೆ ಗ್ಯಾರಂಟಿ ಯೋಜನೆಗಳ ವಿಚಾರವಾಗಿ ಜನ ಫುಲ್ ಖುಷಿ ಆಗಿದ್ದಾರೆ ಎಲ್ಲವೂ ಕೂಡ ಫ್ರೀ ಆಗಿ ಸಿಗುತ್ತೆ ಟ್ರಾವೆಲ್ ಬಸ್ ನಲ್ಲಿ ಮಹಿಳೆಯರಿಗೆ ಫ್ರೀ ಉಚಿತ ವಿದ್ಯುತ್ 200 ಯೂನಿಟ್ ವರೆಗೂ ಕೂಡ ಫ್ರೀ 2000 ರೂಪಾಯಿ ಗೃಹಿಣಿಯರಿಗೆ ಮನೆ ಯಜಮಾನಿಗೆ ಅಕೌಂಟ್ ಗೆ ಬರುತ್ತೆ ಇದೆಲ್ಲ ಖುಷಿಯನ್ನ ಅನುಭವಿಸುತ್ತಾ ಇರುವಂತ ಜನರಿಗೆ ಈಗ ಬೇಳೆಕಾಳು ತರಕಾರಿಯ ಬೆಲೆ ಏರಿಕೆ ಶಾಕ್ ಕೊಡ್ತಾ ಇದೆ ಗ್ಯಾರಂಟಿಯ ಖುಷಿ ನಡುವೆ ಜನರಿಗೆ ಬೆಲೆ ಏರಿಕೆ ಶಾಕ್ ಎದುರಾಗ್ತಾ ಇರುವಂತದ್ದು ತರಕಾರಿಗಳ ಜೊತೆ ಬೇಳೆಕಾಳುಗಳು ಕೂಡ ಬಲು ದುಬಾರಿ ಆಗ್ತಾ ಇದೆ ಒಂದೇ ವಾರದಲ್ಲಿ ತರಕಾರಿಗಳ ಬೆಲೆ ಡಬಲ್ ಹೈಕ್ ಆಗ್ತಾ ಇದೆ ವಾರದಲ್ಲಿ 3 ಪಟ್ಟು ಹೆಚ್ಚಾಗಿದೆ ಟೊಮೆಟೊ ದರ ಹಸಿ ಮೆಣಸಿನಕಾಯಿ ರೇಟ್ ಕೇಳಿದ್ರೆ ಕಣ್ಣಲ್ಲಿ ನೀರು ಬರೋದು ಫಿಕ್ಸ್ ತಿಂಗಳಿನಿಂದ ದುಬಾರಿ ಆಗ್ತಾ ಇರುವಂತ ತರಕಾರಿ ಬೆಲೆ ತಿಂಗಳಿನಿಂದ ಕಳೆದ ಒಂದು ವಾರ ಅನ್ನೋದಕ್ಕಿಂತ ಕಳೆದ ಒಂದು ತಿಂಗಳಿನಿಂದ ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಏರ್ಪೇರ್ ಆಗ್ತಾನೆ ಇದೆ ಏರ್ಪೇರ್ ಆಗ್ತಾ ಇದೆ ಅನ್ನೋದಕ್ಕಿಂತ ದುಬಾರಿ ಆಗ್ತಾ ಹೋಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವರಾಜ್ ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ಧ್ರುವರಾಜ್ ಕಳೆದ ಒಂದು ತಿಂಗಳಿನಿಂದ ತರಕಾರಿ ಬೆಲೆ ದುಬಾರಿ ಆಗ್ತಾ ಇದೆ ಒಂದು ರೀತಿಯಲ್ಲಿ ದುಬಾರಿ ದುನಿಯಾ ಆಗ್ತಾ ಇದೆಯಾ ಅಂತ ಅನಿಸ್ತಾ ಇದೆ ಎಸ್ ನಾಗೇಂದ್ರ ಬಾಬು ನಾನು ನಿಮಗೆ ಆಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಟೊಮೆಟೊ ಬೆಲೆ ಎರಡೇ ದಿನದಲ್ಲಿ 3 ಪಟ್ಟು ಹೆಚ್ಚಳವಾಗಿದೆ ಅಂದ್ರೆ 70 ರೂಪಾಯಿ ಅಧಿಕವಾಗಿದೆ ಈಗ ಉಳಿದ ತರಕಾರಿಗಳ ಸ್ಥಿತಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಈ ಹಸಿ ಮೆಣಸಿನಕಾಯಿ ಇರಬಹುದು ಏನು ಬೀನ್ಸ್ ಇರಬಹುದು ಇದೇ ಹಲವು ತರಕಾರಿಗಳ ಬೆಲೆ ನಿಧಾನಕ್ಕೆ ಏರಿಕೆ ಆಗ್ತಾನೆ ಬರ್ತಾ ಇದೆ ಕಳೆದ ಒಂದು ತಿಂಗಳಿಂದ ಈ ಬೆಲೆ ಏರಿಕೆಯ ಹೊಡೆತ ಗ್ರಾಹಕರು ಅಂದ್ರೆ ಇದರಿಂದ ಕಂಗಾಲಾಗುವಂತೆ ಆಗಿದೆ ಅಂದ್ರೆ ಮಳೆ ಕೈ ಕೊಟ್ಟಿದ್ದು ಒಂದು ಕಡೆ ಆದ್ರೆ ಇತ್ತ ತರಕಾರಿಗಳ ಬೆಲೆ ಕೂಡ ಹೆಚ್ಚಳವಾಗಿರುವಂತದ್ದು ಈಗ ಗ್ರಾಹಕರಿಗೆ ಒಂದು ಹೊರೆಯಾಗಿ ಸಂ ಮಾರ್ಪಾಟಾಗಿದೆ ನಾನೀಗ ಯಶವಂತಪುರದ ತರಕಾರಿ ಮಾರ್ಕೆಟ್ ನಲ್ಲೇ ಇದ್ದೀನಿ ಇಲ್ಲಿ ಪ್ರತಿಯೊಂದು ತರಕಾರಿಗಳ ಬೆಲೆ ಏನಿದೆ ಅಂತ ಹೇಳಿ ನಾನು ವಿವರಿಸ್ತಾ ಕೂಡ ಹೋಗ್ತೀನಿ ಬೀನ್ಸ್ ದರ ಹಿಂದೆ ಅಂದ್ರೆ ಒಂದು ತಿಂಗಳ ಹಿಂದೆ 70 ರೂಪಾಯಿ ಇತ್ತು ಆದ್ರೆ ಈಗ 100 ರಿಂದ 110 ರೂಪಾಯಿಗೆ ಸೇಲ್ ಆಗ್ತಾ ಇದಾವೆ ಇನ್ನು ಕ್ಯಾರೆಟ್ ದರ 70 ರೂಪಾಯಿ ಇತ್ತು ಈಗ 110 ರೂಪಾಯಿಗೆ ಸೇಲ್ ಆಗ್ತಾ ಇದೆ ಇನ್ನು ಕ್ಯಾರೆಟ್ 50 ರೂಪಾಯಿ ಇತ್ತು 90 ರೂಪಾಯಿ ಆಗಿದೆ ನವಿಲ್ ಕೋಸು ಕೂಡ 35 ರೂಪಾಯಿ ಇತ್ತು ಈಗ 70 ರೂಪಾಯಿ ಆಗಿದೆ ಇನ್ನು ಮೂಲಂಗಿ 25 ರೂಪಾಯಿ ಇತ್ತು 49 ರೂಪಾಯಿ ಆಗಿದೆ ನುಗ್ಗೆಕಾಯಿ ಕೂಡ 80 ರೂಪಾಯಿ ಇತ್ತು ಈಗ 100 ರೂಪಾಯಿ ಆಗಿರುವಂತದ್ದು ಬೀಟ್ರೋಟ್ ಹಸಿ ಮೆಣಸಿನಕಾಯಿ ಕೂಡ 95 ಇತ್ತು ಈಗ 115 120 ಈ ರೇಟ್ ನಲ್ಲಿ ಮಾರಾಟವಾಗ್ತಾ ಇದೆ ಇನ್ನು ಬೆಂಡೆಕಾಯಿ ಒಂದು ತಿಂಗಳ ಹಿಂದೆ 30 ರೂಪಾಯಿಗೆ ಸೇಲ್ ಆಗ್ತಾ ಇತ್ತು ಆದ್ರೆ ಈಗ 54 ರೂಪಾಯಿ ಆಗಿದೆ ಬೆಳ್ಳುಳ್ಳಿ 145 ರೂಪಾಯಿ ಇತ್ತು ಈಗ 170 ರೂಪಾಯಿ ಆಗಿದೆ ಇನ್ನು ಶುಂಠಿ 120 ಇತ್ತು 200 ರೂಪಾಯಿ ಆಗಿದೆ ಇನ್ನು ಲಿಂಬು ಕರಿಬೇವು ಕೂಡ ಜಾಸ್ತಿ ಆಗಿದೆ ಕೊತ್ತಂಬರಿ ಕೂಡ ಈಗ ಬೆಲೆ ಏರಿಕೆ ಆಗಿರುವುದು ಈಗ ಗ್ರಾಹಕರಿಗೆ ಅಂದ್ರೆ ಇದೊಂದು ಹೆಚ್ಚುವರಿ ಹೊರೆ ಆಗಿರುವಂತದ್ದು ಈಗ ಕರೆಂಟ್ ದರ ಏಕಾಏಕಿ ಏರಿಕೆ ಆಯಿತು ಅದಾದ ನಂತರ ಈ ತರ ಬೆಲೆ ಏರಿಕೆ ಆಗ್ತಾ ಇರುವಂತದ್ದು ಗ್ರಾಹಕರಿಗೆ ಹೊರೆ ಆಗುವ ಇದು ಕೂಡ ಇದೆ ಇನ್ನು ಬೇಳೆ ಕಾಳುಗಳ ಸ್ಥಿತಿ ಏನು ಅದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇಲ್ಲೊಂದು ದೀನ್ಸಿ ಅಂಗಡಿ ಇದೆ ಇಲ್ಲಿ ಯಾವ ತರಹದ ದರವನ್ನು ಮಾಡಿದ್ದಾರೆ ಈಗ ಸದ್ಯ ಏನು ಸೇಲ್ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಇದು ಅಂದರೆ ಇಲ್ಲಿ ಬೇಳೆಕಾಳುಗಳು ಹಾಗೆ ಅಕ್ಕಿ ಸೇರಿದಂತೆ ಬೇರೆ ಬೇರೆ ಧಾನ್ಯಗಳನ್ನು ಕೂಡ ಮಾರಾಟ ಮಾಡ್ತಾರೆ ಈಗ ಸದ್ಯ ಇಲ್ಲಿ ಯಾವ ತರಹದ ಬೆಲೆ ಇದೆ ಅಂತ ಹೇಳಿ ನಾನು ಇವರನ್ನ ಇಲ್ಲಿರೋರನ್ನ ಮಾತಾಡಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಇರ್ಬೋದು ಹಿಂದೆ ತೂರ್ ದಾಲ್ ಅಂದ್ರೆ ಒಂದು ತಿಂಗಳ ಹಿಂದೆ 96 ರೂಪಾಯಿ ಇತ್ತು ಆದ್ರೆ ಈಗ ಅದರ ಬೆಲೆ 155 ಆಗಿದೆ ಉದ್ದಿನ ಬೇಳೆ 95 ಇತ್ತು ಈಗ 100
28 ರೂಪಾಯಿ ಆಗಿದೆ. ಇನ್ನು ಹೆಸರು ಬೇಳೆ 95 ಇತ್ತು 105 ಆಗಿದೆ. ಜೀರಾ 305 ರೂಪಾಯಿ ಇತ್ತು 750 ರೂಪಾಯಿ ಕೂಡ ಆಗಿದೆ. ನಾನೀಗ ಪಕ್ಕದ ಅಂಗಡಿಯಲ್ಲಿ ಇದರ ಮಾಲೀಕರು ಇದ್ದಾರೆ, ಅವರ ಹತ್ರನೇ ಈ ರೇಟ್ಗಳು ಎಷ್ಟಾಗಿದಾವೆ ಅನ್ನುವಂಥದ್ದನ್ನು ಕೂಡ ಕೇಳ್ತಾ ಹೋಗ್ತೀನಿ ನಾನು. ಇನ್ನು ಬೇರೆ ಅರಿಶಿನದ ದರ ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದರೆ 126 ಇತ್ತು, ಅದು ಈಗ 307 ರೂಪಾಯಿ ಆಗಿದೆ. ಮಸಾಲೆ ಪದಾರ್ಥಗಳ ದರ ಕೂಡ ಏರಿಕೆ ಆಗಿರುವಂಥದ್ದು ಗ್ರಾಹಕರಿಗೆ ಈ ಗ್ಯಾರಂಟಿ ಖುಷಿಗಳ ನಡುವೆ ಮತ್ತೆ ಹೆಚ್ಚುವರಿ ಹೊರೆಯಾಗಿ ಮಾರ್ಪಾಟಾಗಿದೆ. ಸದ್ಯ ಗ್ರಾಹಕ ಈ ಬಗ್ಗೆ ಮಾಲೀಕರು ಏನು ಹೇಳ್ತಾರೆ ಅಂತ ನಾನು ಅವರನ್ನೇ ಮಾತಾಡಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ. ಅಂದರೆ ನೀವು ಗಮನಿಸ್ತಾ ಇರ್ಬೋದು ಈ ದಿನಸಿ ಅಂಗಡಿಯಲ್ಲಿ ಸಾಕಷ್ಟು ಜನರು ಕೂಡ ಬರ್ತಾರೆ, ಬಂದು ಈ ರೇಟ್ಗಳನ್ನು ವಿಚಾರಿಸಿ ಖರೀದಿಯನ್ನು ಕೂಡ ಮಾಡ್ತಾರೆ. ಅನಿವಾರ್ಯ ಆಗಿರುವಂಥದ್ದನ್ನು ನೀವು ಗಮನಿಸ್ತಾ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕಾಗಿದೆ. ನಾನು ಇವರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹಲೋ ಸರ್, ಈಗ ಬೇಳೆಕಾಳುಗಳ ಬೆಲೆ ಜಾಸ್ತಿ ಆಗಿದೆ ಸರ್, ಏನು ಹೇಳ್ತೀರಾ ಸರ್ ನೀವು ಇದ್ರ ಬಗ್ಗೆ? ಅದು ತುಂಬ ಜಾಸ್ತಿ ಆಯಿತು ಈ ಇದು ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಜಾಸ್ತಿ ಆಗಿದೆ, ಜನಕ್ಕೆ ತುಂಬ ತೊಂದರೆ ಆಗ್ತಾ ಇದೆ, ಜೀವನ ಮಾಡೋದು ಕಷ್ಟ ಇದೆ. ಅಂದರೆ ತರಕಾರಿನೂ ಏಕಾಏಕಿ ಎಲ್ಲ ಟೊಮೊಟೊ ತರಕಾರಿ ಎಲ್ಲ ಪ್ರತಿಯೊಂದು ಬೆಲೆಗಳು ಜಾಸ್ತಿ ಆಗಿದೆ ಈ ಸರ್ಕಾರ ಬಂದು ಎಲ್ಲ ಜಾಸ್ತಿ ಆಗಿದೆ. ಈಗ ಈ ಗ್ಯಾರಂಟಿ ಖುಷಿ ನಡುವೆ ಇದೊಂಥರ ಬೇಜಾರು ವಿಚಾರ ಅನ್ಸುತ್ತೆ. ಹೌದು ಸರ್, ನೀವು ಈ ಅಂಗಡಿ ಮಾಲೀಕರ ಸರ್? ಸರ್ ಒಂದು ನಿಮಿಷ, ಅಂದರೆ ಈ ಮಾಲೀಕರ ಬಳಿನೇ ಕೇಳ್ತಾ ಹೋಗ್ತೀನಿ, ಈಗ ಸದ್ಯ ಏನು ರೇಟ್ ಇದೆ ಅಂತ ಹೇಳಿ ಸರ್, ಏನೇನು ರೇಟ್ ಇದೆ ಅಂತ? ಅಂದರೆ ನಾಗೇಂದ್ರ ಬಾಬು, ಈಗ ಅಂದರೆ ರೇಟ್ಗಳು ಕೂಡ ಏಕಾಏಕಿ ಏರಿಕೆ ಆಗಿರುವಂಥದ್ದು ಜನಸಾಮಾನ್ಯರಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತದೆ. ಇಲ್ಲಿ ಗ್ರಾಹಕರೊಬ್ಬರನ್ನ ಕೂಡ ಮಾತಾಡಿಸ್ತಾ ಇದ್ದೆ. ಅಂದರೆ ಕಳೆದ ಒಂದು ತಿಂಗಳಲ್ಲಿ ಬೇರೆ ಬೇರೆ ತರಕಾರಿಗಳ ಬೆಲೆ ಕೂಡ ತರಕಾರಿ ಇರ್ಬೋದು ಬೇಳೆಕಾಳುಗಳ ಬೆಲೆ ಕೂಡ ಜಾಸ್ತಿ ಆಗಿರುವಂಥದ್ದು ಈಗ ಒಂದು ಹೆಚ್ಚುವರಿ ಹೊರೆ ಆಗಿದೆ. ಸರ್ಕಾರ ಗ್ಯಾರಂಟಿಯನ್ನು ಕೊಟ್ಟಿದೆ, ಅದೊಂಥರ ಖುಷಿ ವಿಚಾರ. ಅಂದರೆ ಮಹಿಳೆಯರು ಬಸ್ನಲ್ಲಿ ಉಚಿತವಾಗಿ ಹೋಗ್ಬೋದು, ಇನ್ನೊಂದು ಮತ್ತೊಂದು. ಆದರೆ ಈಗ ಈ ದಿನ ಬಳಕೆಯ ವಸ್ತುಗಳು ಏಕಾಏಕಿ ಏರುಗತಿಯಲ್ಲಿ ಸಾಗ್ತಾ ಇರುವಂಥದ್ದು ಒಂದು ಗ್ರಾಹಕರನ್ನು ಸಂಕಷ್ಟಕ್ಕೆ ಸಿಲುಕಿಸುವಂತೆ ಮಾಡಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಧ್ರುವರಾಜ್.